ಸರ್ ಬಹುತೇಕ ಆಕಾಶ ಆಡಿಯೋಗಳಲ್ಲಿ ಕೂಡ ಎಲ್ಲ ಅವರು ಹಾಡಲಿಕ್ಕೆ ಬಂದುವಂಥ ಸಂದರ್ಭದಲ್ಲಿ ಆ ಆಗ ಹೇಗಿತ್ತು ಸರ್ ಅವರ ನಿಮ್ಮನ್ನು ಓಡಾ ಅದೇ ಈಗ ಬಂದಾಗ ಫಸ್ಟು ಅವ್ರು ಬಂದ್ಬಿಟ್ಟು ಡೈರೆಕ್ಟಾಗಿ ನಾವು ಒಂದು ಒಂದು ಸಾಂಗ್ ಬಗ್ಗೆ ಮಾತಾಡೋದಾಗಲಿ ಅದು ಮಾತಾಡೋಕ್ಕೆ ಮುಂಚೆ ಜನ್ರಲಿ ಹೇಗಿದ್ದೀರಾ ಎಲ್ಲ ಮನೇಲಿ ಹೇಗಿದ್ದಾರೆ ಲೈಫ್ ಹೇಗಿದೆ ಒಂದು ಜನ್ರಲ್ಲಿ ನಾವು ಕ್ಯಾಶ್ ಕ್ಯಾಶುಲ್ ಆಗಿ ಈಗ ನಾವು ಸಿಗ್ತಾಗಲೂ ಹೇಗೆ ಯಾವ ಥರ ಮಾತಾಡ್ತೀವಲ್ಲ ತುಂಬ ಫ್ರೆಂಡ್ಲಿ ಅಪ್ರೋಚು ಆಮೇಲೆ ಬಂದ್ಬಿಟ್ಟು ಅವ್ರು ಯಾವಾಗ ಒಂದು ಸಾಂಗ್ ಕಲ್ತ್ಕೊಂಡು ಒಂದು ಸಾಂಗ್ ಹಾಡೋಕ್ಕಂತ ನಿಂತ್ಕೊಂತಾರಲ್ಲ ಅವಾಗ ಅದೇನೋ ಒಂದು ಅವರಲ್ಲಿರೋ ಆರ್ಟಿಸ್ಟ್ ಆಚೆ ಬರ್ತಾರೆ ಅಂತ ಹೇಳ್ತಾರಲ್ಲ ಆ ಥರ ಒಂದು ಆರ್ಟಿಸ್ಟ್ ಆಮೇಲೆ ಅವ್ರದ್ದು ಒಂಥರ ಮಲ್ಟಿ ಟ್ಯಾಲೆಂಟೆಡ್ ಆರ್ಟಿಸ್ಟ್ ಅಲ್ವ ಅವರು ನೀವು ನೋಡಿ ಈವನ್ ಆನ್ ಸ್ಕ್ರೀನ್ ನೋಡುತ್ತೀರಾ ಅವ್ರ ಫೈಟ್ ಆಗಲಿ ಅವ್ರ ಡಾನ್ಸ್ ಆಗಲಿ ಅವ್ರ ಪರ್ಫಾಮೆನ್ಸ್ ಆಗಲಿ ಎಮೋಷನಲ್ ಚೇಂಜ್ ಮಾಡೋದಾಗಲಿ ಅದೇ ರೀತಿ ಇಲ್ಲೂ ಕೂಡ ಬಂದು ಅವರೊಂದು ಸಾಂಗ್ ಆಡೋದಾಗಲಿ ಆಮೇಲೆ ಆ ಸಾಂಗಲ್ಲಿ ಇನ್ವಾಲ್ವ್ಮೆಂಟ್ ಏನಿರುತ್ತೆ ಅದೆಲ್ಲ ಅವ್ರದ್ದು ಎಕ್ಸ್ಕ್ಲೂಸಿಟ್ ಎಕ್ಸ್ಕ್ಲೂಸಿಟ್ ಆಗೇ ಇರ್ತೈತೆ ಅವ್ರದ್ದು ಇನ್ನೊಂದು ವಿಷಯ ಎಷ್ಟೊತ್ತಿಂದ ನಾವು ಮಾತಾಡ್ತಾ ಇದ್ದೀವಿ ಈ ಮಧ್ಯದಲ್ಲಿ ಒಂದು ಚೇರ್ ಖಾಲಿ ಇದೆ ಏನಕ್ಕೆ ಅಂತಂದ್ಬಿಟ್ಟು ಎಲ್ಲರಿಗೂ ಒಂದು ಅನ್ನಿಸ್ತಾ ಇರುತ್ತೆ ಏನಕ್ಕೆ ಈ ಚೇರ್ ಖಾಲಿ ಬಿಟ್ಬಿಟ್ಟು ನಾವು ದೂರದಲ್ಲಿ ಕೂತಿದ್ದೀವಿ ಅಂತ ಈ ಸ್ಟುಡಿಯೋ ಆಕಾಶ್ ಆಡಿಯೋನಲ್ಲಿ ಅಪ್ಪು ಸರ್ ಯಾವಾಗಲೇ ಬಂದು ಏನೇ ರೆಕಾರ್ಡಿಂಗ್ ಮಾಡಿದ್ರು ಅವರು ಕೂತ್ಕೊತಾ ಇದ್ದಿದ್ದಂಥ ಒಂದು ಚೇರ್ ಇದು ಅವರು ಒಂದು ಇದೇ ಚೇರ್ ಮೇಲೆ ಕೂತ್ಕೊಂಡು ಒಂದು ಸಾಂಗ್ ಹೇಳ್ತಾ ಇದ್ರು ಕಲಿ ಕಲಿಬೇಕಂದ್ರೂ ಇದೇ ಚೇರಲ್ಲಿ ಕೂತ್ಕೊಂಡು ಸಾಂಗ್ ಕಲಿತಾ ಇದ್ರು ಇಲ್ಲೇ ಕೂತ್ಕೊಂಡು ಲಿರಿಕ್ ಬರ್ಕೊಳ್ಳೋದಾಗಲಿ ಮೇಲೆ ಬಂದು ವಾಪಸ್ ಕೂತ್ಕೊಂಡು ಇದೇ ಚೇರಲ್ಲಿ ಕೂತ್ಕೊತಾಯಿದ್ರು ಈ ಚೇರ್ ಖಾಲಿ ಇರ್ಬೋದು ಆದರೆ ಅವ್ರ ಪ್ರೆಸೆನ್ಸ್ ನಮ್ಮಲ್ಲಿ ಇನ್ನೂ ಇದೆ ಅವ್ರು ನಮ್ಮನ್ನು ಬಿಟ್ಟೋಗಿಲ್ಲ ಚೇರ್ ಮಾತ್ರ ಖಾಲಿ ಇದೆ ಅಷ್ಟೇ ಅವರು ಇದಾರೆ ಅವರು ನಮ್ಮ ಜೊತೆ ಇನ್ನೂ ಇದ್ದಾರೆ